ಅಲ್ಲ ಮದುವೆ ಹತ್ರಕ್ಕೆ ಬರ್ತಾ ಇದೆ ಇವನು ಮಾತಾಡ್ತಾನೆ ಇಲ್ಲಲ್ಲ ನನ್ನ ಹತ್ರ ನಾನೇನು ಅಂಥದ್ದು ಮಾಡಿದ್ನಪ್ಪ ನನ್ನ ಹತ್ರ ಮಾತಾಡದೇ ಇರೋ ಅಂಥದ್ದು ಏನು ಅವನು ಆಟ ಆಡಿಸ್ಬೇಕಂತ ಈಗ ಮಾಡ್ತಿದ್ದಾನೋ ಇಲ್ಲ ನಿಜವಾಗೂ ಮುಂಚ್ಕೊಂಡಿದ್ದಾನೋ ಒಂದು ಗೊತ್ತಾಗ್ತಿಲ್ಲ ಫೋನ್ ಮಾಡಿದರೆ ಫಿಕ್ ಮಾಡ್ತಿಲ್ಲ ಈ ಥರ ಎಲ್ಲ ಹೆಣ್ಮಕ್ಳನ್ನ ಗೋಳಕೋತಾರ ಇವನು ಯಾವ ಆಟ ಇದು ಪುನೀದು ನಾನು ಏನು ತಪ್ಪು ಮಾಡಿದ್ರೆ ಸುಮ್ಮನೆ ಸುಮ್ಮನೆ ನನ್ನ ಮೇಲೆ ಬೇಜಾರಾಗ್ತಾನಲ್ಲ ಆಗ್ತಾನಲ್ಲ ಇವನು ನನಗೆ ಯಾಕೋ ಭಯ ಆಗ್ತಿದೆ ಇವನು ನನ್ನ ಮೇಲೆ ನಿಜವಾಗೂ ಮುಂಚ್ಕೊಂಡಿದ್ರೆ ಏನು ಗತಿ ಮದ್ವೆ ಬೇರೆ ಹತ್ರಕ್ಕೆ ಬರ್ತಾ ಇದೆ ದೇವರೇ ಯಾಕಪ್ಪ ನನ್ಗಿಂತ ಅಗ್ನಿ ಪರೀಕ್ಷೆ ನಾನೇನು ತಪ್ಪು ಮಾಡಿದ್ದೀನಿ ಅಲ್ಲ ನಾನು ಎಷ್ಟು ಸರಿ ಫೋನ್ ಮಾಡಿದ್ರು ಅವ್ನು ಕಾಲ್ ಪಿಕ್ ಮಾಡ್ತಿಲ್ಲ ಇವ್ಗೇನಾಗತ್ತೆ ಮೂಲೆ ಕೂಕೊಂಡ್ ಹಿಂಗೆ ಯೋಚನೆ ಅವಳಲ್ಲ ಮದುವೆ ಹತ್ರಕ್ಕೆ ಬಂದೈತೆ ಇವ್ರಿಗೆ ಮುಖದ ಮದುವೆ ಕಡೆನೇ ಇಲ್ಲಲ್ಲ ಏನಾಗಿದ್ದೆ ತಿಳಿಗೆ ಸೌಮ್ಯಾ ಸೌಮ್ಯಾ ಏ ಸೌಮ್ಯಾ ನಿನ್ನೆ ಕಡೆ ನಾನು ಮಾತಾಡಿಸ್ತಿರೋದು ಏನಮ್ಮ ಯೋಚನೆ ಮಾಡ್ತಿದ್ದೀಯಾ ಅವಾಗ ಇನ್ನ ಸುಮ್ಮನೆ ಸುಮ್ನೆ ಕೂತಿದಿಯಾ ಮದ್ವೆ ಹತ್ರಕ್ ಬಂದೈತೆ ಏನು ಯೋಚನೆ ಮಾಡ್ತಿದ್ಯ ಹಾ ಮದುವೆ ಏನೋ ಹತ್ರಕ್ಕೆ ಬಂದಿದೆ ನಿನ್ನ ಮುಖದಲ್ಲ ಕಳೆನೇ ಇಲ್ವಲ್ಲ ಯಾಕೆ ಯಾಕೆ ನಿಮಗೆ ಗೊತ್ತಿಲ್ವಾ ಪುನೀ ನನ್ನ ಜೊತೆ ಮಾತಾಡ್ತಿಲ್ಲ ಇಲ್ಲಿ ಒಂದು ಮೂರು ನಾಲ್ಕು ದಿನದಿಂದ ಅಂತ ನಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ ಮದುವೆ ಹತ್ರಕ್ಕೆ ಬಂದಾಗ ಈ ತರ ಮಾಡಿದ್ರೆ ನನಗೆ ಗತಿ ಏನಪ್ಪಾ ಅಂತ ನಾನು ಯೋಚನೆ ಮಾಡ್ತಿದ್ದೆ ನಿಮಗೆಲ್ಲ ತಮಾಷೆ ಆಗಿದ್ಯಾ ಏ ಸೋಮನಿರಾಮ ಸಾಕata ಸಣ್ಣ ಪುಟ್ಟ ವಿಚಾರನ್ನ ಯಾಕೆ ದೊಡ್ಡದು ಮಾಡ್ತೀಯ ಅವನೇನೋ ಏನೋ ಹೋಗೇನೆ ಅದನ್ನ ನೀನು ಇದನ್ನ ಮಾಡ್ತೀಯಾ ಅದೇ ದೊಡ್ಡ ವಿಚಾರನೇ ಅದನ್ನ ದೊಡ್ಡದು ಮಾಡಕ್ಕೆ ಅವರ ಒಂದಮೇಲೆ ಸರ್ವೇ ಸಾಮಾನ್ಯ ದೊಡ್ಡವರು ಚಿಕ್ಕವರು ಓಡಾಡ್ತಾರೆ ದೊಡ್ಡವರು ಒಂದು ಮಾತಂತಾರೆ ಅದಂತೆಲ್ಲ ತಲೆ ಕೆಡಿಸ್ಕೊತಾರ ಅದಕ್ಕೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊತೀಯ ಅವ್ನೇನು ಅಂತವೆಲ್ಲ ಏನು ಮಾಡಲ್ಲ ಸುಮ್ಮರ್ ನಮ್ಮ ಪುನಿ ಅಂತ ಗೊತ್ತು ನನಗೆ ನಾನು ಸಣ್ಣ ಹುಡುಗರಿಂದ ನೋಡಿದೀನಿ ನಮ್ಮ ಅಣ್ಣಯ್ಯ ಎಂತಾನು ನಮ್ಮ ಪುನಿ ಎಂತಾನೋ ಅಂತ ನನಗೆ ಗೊತ್ತಿಲ್ಲ ಅವ್ನು ತುಂಬ ಒಳ್ಳೆ ಹುಡುಗ ಹಂಗೆಲ್ಲ ಏನು ಮಾಡಲ್ಲ ಸುಮ್ಮೀರು ನೀನೇ ಸುಮ್ಮನೆ ಏನೇನೋ ಯೋಚನೆ ಮಾಡಿ ಎಲ್ಲ ಕೊರಗಬೇಡ ಇದೊಳು ಚೆನ್ನಾಗಿದ್ಯಲ್ಲಮ್ಮ ಅಂದರೆ ನನಗೆ ಚಿಂತೆ ಇರಲ್ವಾ ಟಾರ್ಗೆ ಆಗಲಿ ಮದುವೆ ಈ ಥರ ಹತ್ರಕ್ಕೆ ಬಂದಾಗ ಮಾತಾಡ್ತಿಲ್ಲ ಅವನು ಅಂದರೆ ನನಗೆ ಬೇಜಾರಾಗಲ್ವಾ ಆಗಲ್ವಾ ಬೇಜಾರು ಹೋದ್ರೂ ಹೋಗ್ಲಿ ಭಯ ಜಾಸ್ತಿ ಆಗ್ತಿದೆ ಅಯ್ಯೋ ಮದುವೆ ಈ ತರ ಹತ್ರಕ್ಕೆ ಬಂದಾಗ ಇವ್ನು ನನ್ನನ್ನು ಮಾತಾಡಿಸ್ತಿಲ್ಲಪ್ಪ ಮುಂದೆ ನನ್ನ ಗತಿ ಯಾಕೆ ಈ ಥರ ಮಾಡ್ತಿದ್ದಾನೆ ಅಂತ ನನಗೆ ಭಯ ಹಾಕ್ಕೊಂಡ್ರೆ ನೀನೇನಿದೇನು ತುಂಬ ಸಿಲ್ಲಿ ಮ್ಯಾಟ್ರ್ ಅನ್ನೋ ಥರ ಮಾತಾಡ್ತೀಯಲ್ಲಮ್ಮ ಇದಿನ್ನೇನು ಸಿಲ್ಲಿ ಮ್ಯಾಟ್ರ್ ಅಲ್ಲದೆ ಏನಂಗೆ ಭೂಕಂಪ ಪ್ರಳಯ ಆಗ ಅಂತ ದೊಡ್ಡ ವಿಚಾರ ಏನೇ ಮೊದಲೇ ನನ್ನ ಬಗ್ಗೆ ಯಾರೂ ಮನೇಲಿ ತಲೆ ಕೆಡಿಸ್ಕೊತಿಲ್ಲ ನಿನ್ನತ್ರ ಹೇಳ್ಕೊಂಡ್ರೆ ನೀನು ಹೀಗೆ ಮಾತಾಡ್ತೀಯ ನನಗಿನ್ನೂ ಬೇಜಾರಾಗೋ ಮಾತಾಡ್ತೀಯ ಮಾತಾಡ್ತೀಯಾಗಲಿ ನನ್ನ ಮನ್ಸಿಗೆ ಸಂತೋಷ ಆಗೋ ಒಂದು ಮಾತು ಮಾತಾಡ್ತಿಲ್ಲ ನೀನು ಗೊತ್ತಾ ಅಲ್ಲ ಕಣೆ ಇದ್ರಾಗೆ ನೀನು ಬೇಜಾರ್ ಮಾಡ್ಕೊಳೋದು ಏನಿದೆ ಹೇಳು ಅವನೇನ್ ತುಂಬ ಅದನ್ನು ತಲೆ ಕೆಡಿಸ್ಕೊಂಡಿರೋಲ್ಲ ಏನೋ ಕೆಲಸ ಜಾಸ್ತಿ ಇರಬೇಕೇನೋ ಅದಕ್ಕೆ ನಿನ್ನ ಹತ್ರ ಮಾತಾಡಿಲ್ಲ ಅದಕ್ಕೆ ಯಾಕೆ ಅಷ್ಟೊಂದು ಇದನ್ನು ಮಾಡ್ತೀಯ ಹೋಗ್ಲಿ ಬಿಡು ಅವನೇ ಬರ್ತಾನೆ ನಾನು ನೋಡೋಣ ಒಂದು ಸರಿ ನನಗೆ ನೋಡೋಕೆ ಬಂದಿರೋದಕ್ಕೆ ಇಷ್ಟು ದೊಡ್ಡ ರಾಧಾಂತ ಆಗಿದೆ ಇನ್ನೇನು ಮದುವೆ ಹತ್ರಕ್ಕೆ ಬಂದಿದೆ ಇನ್ನೊಂದು ನಾಲ್ಕೈದು ದಿನಕ್ಕೆ ಮತ್ತೆ ಬರ್ತಾನ ನೋ ಚಾನ್ಸ್ ಅಮ್ಮ ಇನ್ನೊಂದು ಇನ್ನೊಂದ್ಸರಿ ಫೋನ್ ಮಾಡಿ ನೋಡು ಮಾಡ್ತೀನಮ್ಮ ಇನ್ನೊಂದ್ಸರಿ ಇನ್ನೂ ಹತ್ತು ಸರಿ ಬೇಕಾದರೂ ಮಾಡ್ತೀನಿ ಸರಿ ನಿನ್ನ ಫೋನಾಗ ಮಾತಾಡ್ಕಾ ನನಗೊಂದು ಸ್ವಲ್ಪ ಕೆಲಸ ಐತೆ ಇವರಿಬ್ರು ಗಂಡ ಹೆಂಡ್ತಿ ಅಲ್ಲೆಲ್ಲ ಕೋಳಿ ಶೆಡ್ ಇಕ್ ಹೋಗ್ತೀವಂತ ಹೋಗೇಳೆ ಅವಳು ತಿಂಡಿ ಮಾಡಿ ಇಟ್ಟಿದ್ದಾಳು ಅದೇ ಹೋಗೇಳೆ ಈಗ ಬಂದು ನಾನು ಏನಾದರೂ ಸಾಂಬಾರು ಮಾಡಿಲ್ಲ ಅಂದರೆ ಮೇಲೆ ಬರ್ತಾಳೆ ಅದಕ್ಕೆ ಸಪೋರ್ಟ್ ಆಗಿ ಈ ನನ್ನ ಗಂಡ ನನ್ನ ಮಗ ಕೋಳಿ ಶೆಡ್ ಬಂದವನು ಅಡುಗೆ ಮಾಡಿಲ್ವಲ್ಲೇ ಅಂತ ಹೇಳಿ ಎಲ್ಲರೂ ನನ್ನ ಜಾಮ್ ತೆಗಿತಾರೆ ನೀವು ಫೋನ್ ಆಗಾದ್ರೂ ಮಾತಾಡ್ಕೊ ಏನಾದರೂ ಮಾತಾಡ್ಕೊ ನಾನು ಹೋಗಿ ಅಡುಗೆ ಮಾಡಿಟ್ಟು ಬರ್ತೀನಿ ಒಂದಿಷ್ಟು ಅಲ್ಲಮ್ಮ ನೀನ್ಯಾಕಮ್ಮ ಅವಳಿಗೆ ಎದ್ರುಕೋತೀಯಾ ಅವಳು ಸೊಸೆ ನಿನಗೆ ಮಾಡಿಡ್ಬೇಕು ತಾನೆ ಬಂದು ಮಾಡಿಡ್ತಾಳು ಬಿಡು ಮಾಡ್ತಾಳೆ ಕಣೆ ಮಾಡಲ್ಲ ಅಂತ ನಾನೇ ಹೇಳಿಲ್ಲ ಅವಳು ಫ್ರೀ ಆಗಿದ್ರೆ ಬೇಕಾದ್ ತಂದು ಮುಂದಕ್ಕೆ ಇಡ್ತಾಳೆ ಆ ಥರದವಳು ಆದ್ರೆ ಎಷ್ಟು ಬೆಲೆ ಕೊಡಬೇಕು ಯಾವಾಗ ಬೆಲೆ ಕೊಡಬೇಕಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ಏನಾದರೂ ಕೆಲ್ಸಕ್ಕೆ ಮಾಡಬೇಕಾದ್ರೆ ಅವಳು ಈ ಥರದವೆಲ್ಲ ತಲೆ ಕೆಡಿಸ್ತಾಳಲ್ಲ ಅವಳಿಗೆ ಅವಳು ಮಾಡೋ ಕೆಲಸನೇ ಮುಖ್ಯ ಬೆಳಗ್ಗೆ ತಿಂಡಿ ಮಾಡಿ ಹೋಗಿದ್ದಾಳೆ ಮತ್ತೆ ಬರ್ತಾಳೆ ಬಂದ್ಬಿಟ್ಟು ನಾನ್ ಮನೆಗೆ ಇದ್ದಿದ್ರೆ ಮಾಡ್ತಿದ್ದೆ ಮಾಡ್ತೀರಾ ಮನೆ ಕುತ್ಕೊಂಡು ಮಾಡೋಕ್ಕಾಗ್ಲಿಲ್ವಾ ಅಂತ ಮತ್ತೆ ಮಾಡ್ತಾಳೆ ಕಣೆ ಅವಳು ಹೋಗಮ್ಮ ಹೋಗು ನೀನೆಂತ ಪುಕ್ಲಿ ಅವಳು ನೆನ್ನೆ ಮೊನ್ನೆ ಬಂದಿರೋ ಅವಳಿಗೆ ಎದ್ರುಕೋತೀಯಲ್ಲಮ್ಮ ನೀನು ಎದ್ರಿಕೆ ಅಲ್ಲ ಕಣೆ ನಮ್ ಬೆಲೆ ನಾವ್ ಉಳಿಸ್ಕೋಬೇಕಾಗತ್ತೆ ಇದು ಹಿಂದಿನ ಕಾಲ ಅಲ್ಲ ನಾವು ನಮ್ ಅತ್ತೆ ನಾವು ಕೇಳ್ತಿದ್ವಿ ನಾವ್ ಎಲ್ದಂಗ್ ನಮ್ ಸೋಸಾರ್ ಕೇಳ್ಬೇಕು ಅಂತ ಅನ್ನಕ್ಕೆ ಇದು ಕಲಿಯುಗ ಕಣಮ್ಮ ನೀನು ಹೋಗು ನಿನ್ನ ಅತ್ತೆ ಮನೆಗೆ ಆವಾಗ ಗೊತ್ತಾಗುತ್ತೆ ಮೂರತ್ತು ಮೊಬೈಲ್ ಇಟ್ಕೊಂಡು ನನಗೆ ಚಾಡಿ ಹೇಳ್ಸಿರ್ತೀಯೇನೋ ಏನೋ ನನಗೆ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಯಾಕೆ ಹತ್ರ ಗಲಾಟಿ ಮಾಡೋದು ನನಗೆ ಸುಮ್ಮನೆ ಸುಮ್ಮನೆ ಗಲಾಟಿ ಮಾಡೋದು ಇಷ್ಟ ಆಗೋಲ್ಲ ಅವಳೇನೋ ಕೋಳಿ ಸಾಕ್ತೀನಿ ಅಂತ ಹೋಗ್ತಿದ್ದಾಳೆ ನನ್ನ ಮನೆ ಕೆಲಸ ಇಷ್ಟೋ ಅಷ್ಟೋ ಮಾಡಲಿಲ್ಲ ಅಂದರೆ ಮತ್ತೆ ವಯಸ್ಸಾದಾಗ ನನಗೆ ಅವಳು ಮಾಡಕಲ್ಲ ವಯಸ್ಸಿದ್ದಾಗ ಇದ್ದಾಗ ನಾವು ಏನಾದರೂ ಕೈಲಾದ್ದು ಮನೆ ಕೆಲಸ ಮಾಡಿದ್ರಲ್ವ ವಯಸ್ಸಾದ್ಮೇಲೆ ಅವರು ನಮ್ಮನ್ನು ನೋಡ್ಕೊಳ್ಳೋದು ವಯಸ್ಸಿದ್ದಾಗೆ ತಗೋಬೋದು ಮುಂದೆ ಇಡ್ರಿ ಅಂದರೆ ಮತ್ತೆ ವಯಸ್ಸೋದ ಕಾಲಕ್ಕೆ ಮಾಡ್ಕೊಂಡು ತೀನಿ ಅಂತ ಮೇಲೆ ಬಿಡ್ತಾರೆ ಅದು ಯಾಕೆ ಬೇಕು ಸಹವಾಸ ಈಗೇನೆ ಸ್ವಲ್ಪ ಗಟ್ಟಿ ಮುಟ್ಟಿದ್ದಾಗೇನೆ ನಮ್ಮ ಕೈಲಾದ ಸಹಾಯ ಮಾಡಿದ್ರೆ ಮುಂದೊಂದು ದಿನ ನಾವು ಹೇಳ್ಬೋದು ಹ್ಞೂ ಇಲ್ಲ ಅಂದರೆ ಹೀಗೆ ಆಗುತ್ತೆ ಬೇಕು ಈಗ ಅವಳೇನೋ ಮಾಡಕ್ಕೆ ಹೋಗಿದ್ದಾಳೆ ಕೆಲಸ ಮಾಡಲಿ ಬಿಡು ಮನೆಗೆ ನಾಯಿ ಏನು ಮಾಡೋದು ಕುತ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಅನ್ನ ಮುದ್ದೆ ಬೇಯಿಸಿಡ್ತೀನಲ್ಲಿ ಅಯ್ಯೋ ಹೋಗಮ್ಮ ಏನು ದೊಡ್ಡದಾಗಿ ಸೊಸೆಗಂಗೆ ಎದ್ರುಕೋತೀಯ ನಾನು ಇನ್ನೊಂದು ಹುಲಿ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ತರ ಆಗ್ಬಿಟ್ಟಿದ್ಯಾ ಹ್ಮ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಯಾರ ಇಲಿ ಯಾರು ಹುಲಿ ಅಂತ ಅತ್ತೆ ಮನೆಗೆ ಹೋಗ್ತೀಯಲ್ಲ ಇನ್ನೊಮ್ಮ ಇನ್ನೊಂದು ನಾಲ್ಕೈದು ದಿನಕ್ಕೆ ಆವಾಗ ಗೊತ್ತಾಗುತ್ತೆ ಅಯ್ಯೋ ಎಲ್ಲರೂ ಅತ್ತೆ ಮನೆಗೆ ಹೋಗ್ಮೇಲೆ ಎಲ್ಲರೂ ಯಾಕಮ್ಮ ಎದುರ್ಕೋಬೇಕು ನಾವೇನಮ್ಮ ಅಂತ ತಪ್ಪು ಮಾಡಿರ್ತೀವಿ ನಮ್ಮ ಕೈಲತ್ತು ನಾವು ಮಾಡ್ತೀವಪ್ಪ ಏನು ಓ ಎಲ್ಲರೂ ಕಲ್ತ್ಕೊಂಡೆ ಹೋಗಿರ್ತಾರ ಅತ್ತೆ ಆದವರು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕಲ್ವಾ ಅತ್ತೆ ಮಾಡ್ತಾರೆ ಬಿಡು ನಾನೇ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡ್ಲಿ ಅದು ಅಲ್ಲದೆ ಅವ್ರದ್ದು ದೊಡ್ಡ ಬೇಸಾಯಗಾರರು ಅವ್ರಿಗೆ ಅಡುಗೆ ಮಾಡೋಷ್ಟೊತ್ತು ನನಗೆ ಬರ್ಬೇಕಲ್ಲ ಅದೆಲ್ಲ ಯಾರನ್ನ ಬೇಕಾದ್ರೆ ಆಳ್ಲೊಪ್ಪ ಆಲೋ ಇಟ್ಕೊಂಡು ಮಾಡಿಸ್ಕೊತಾರೇನೋ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ ಯಾರನ್ನಾದರೂ ಅತ್ತೆ ನಿಡ್ಸ್ಕೋತೀನಿ ನಿಮ್ಮತ್ತೆಲ್ಲ ಹಾಳು ಅಂತಾಳಲ್ಲ ಯಾಕಂದರೆ ಇದುವರೆಗೂ ಯಾರನ್ನೂ ಆಳ್ ಇಟ್ಟು ಅಡುಗೆ ಮಾಡ್ತಿಲ್ಲ ನಿಮ್ಮತ್ತೇನೇ ಇದುವರೆಗೂ ಎಷ್ಟು ಕಷ್ಟಪಟ್ಟು ಮುದ್ದೆ ತೊಳಿಸ್ತಾಳೆ ಗೊತ್ತಾ ಅಂದರೆ ನಾನು ಹೋಗಿ ಅಲ್ಲಿ ಮುದ್ದೆ ತೊಳಿಸ್ಬೇಕಂತನಾ ಹೋಗಮ್ಮ ನಾನೇ ಕಲ್ಲಿರಲಿ ನಾನು ಪುನಿ ಜೊತೆ ಬೆಂಗಳೂರಲ್ಲಿ ಇರ್ತೀನಿ ನಾನಾ ಕೂಲಿಯವ್ರಿಗೆಲ್ಲ ಅಡುಗೆ ಬೇಯಿಸಲಿ ಪುನಿ ಓದಿದ್ದಾನೆ ಸರಿ ಬೆಂಗ್ಳೂರಿಗೂ ಹೋಗಿ ಒಂದೆರಡು ವರ್ಷ ದುಡ್ಕೊಂಡು ಬಂದಿದ್ದಾನೆ ಆದರೆ ಅವನಿಗೆ ಊರಲ್ಲಿ ವ್ಯವಸಾಯನೇ ಚೆನ್ನಾಗಿ ಕೈಯತ್ತಿದೆ ಅವನು ಅದನ್ನು ಬಿಡೋದು ಕಷ್ಟ ಕಣೆ ಹಾಗಾಗಿ ನೀನು ಊರಲ್ಲೇ ಇರಬೇಕಾಗುತ್ತಾ ಏನೋ ಏನು ನಾನು ಯಾಕೆ ಊರಲ್ಲಿರಲಿ ನಾನು ಮಾತ್ರ ಊರಲ್ಲಿದ್ದು ಕೂಲಿಯವ್ರಿಗೆಲ್ಲ ಅಡುಗೆ ಬೇಯಿಸಾಕಾಗಲ್ಲ ಬೆಂಗಳೂರಲ್ಲಿ ಕೆಲಸ ಇಲ್ಲ ಪರವಾಗಿಲ್ಲ ಅವ್ರಿಗೇನು ಮಸ್ತಾಗೆ ದುಡ್ಡಿದೆ ಇದೆ ಅಂತ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿರ್ತೀನಿ ನೋಡ್ತಾ ಇರಮ್ಮ ಚಿಟ್ಕೆ ಚಿಟ್ಕೆ ಹೊಡೆಯೋದ್ರಲ್ಲಿ ನನ್ನ ಜೀವನ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಅದೇನು ತೋರಿಸ್ಕೊಡ್ತೀಯಮ್ಮ ನಮ್ಗಂತೂ ತವ್ರ ಮನೆಗೆ ಕೆಟ್ಟ ಹೆಸ್ರು ತರದಂಗೆ ಬಾಳ್ವೆ ಮಾಡ್ತಾಯಿ ಅಷ್ಟೇ ಸಾಕು ಏನು ತುಂಬ ಕೆಲಸ ಇದೆ ನಾನು ಹೋಗ್ತೀನಿ ಅಲ್ಲ ನಮ್ಮಮ್ಮ ನನ್ನ ಎತ್ತಮ್ಮ ಈ ಥರ ಎಲ್ಲ ಸೊಸಿಗೆ ಅಂದ್ರೆ ಹಚ್ಚಿ ಹೋಗಮ್ಮ ನಿನ್ನ ಹೆಸರಿಗೆ ಅವಮಾನ ಅದು ಹೋಗ ನಿನ್ನ ಮಾತು ಕೇಳಿ ಕೇಳಿ ಕೆಟ್ಬಿಟ್ಟೆ ಅವಳ ಜೊತೆ ಜಗಳ ಕಿಳಿದು ಮುಂಚೆ ಎಷ್ಟು ಚೆನ್ನಾಗಿ ನನ್ನ ಮಾತು ಕೇಳ್ತಿದ್ಲು ಈಗ ನಾನೇನು ಹೇಳಿದ್ರು ನನ್ನ ವಿರುದ್ಧವಾಗಿ ಮಾತಾಡ್ತಾಳೆ ನಾನಂದೇ ತಪ್ಪು ಮಾತಾಡ್ಬೇಕಾದ್ರೆ ಅವಳು ನನಗೆ ಬೆಲೆ ಕೊಡ್ಬೇಕಾದ್ರೆ ಅದನ್ನ ಸ್ವೀಕರಿಸಿ ಒಪ್ಕೋಬೇಕಿತ್ತು ಆವಾಗೆಲ್ಲ ಅತ್ತೆ ಅನ್ನೋ ದರ್ಬಾರ್ ಮಾಡಿದೆ ಈಗ ಸೊಸೆ ಹೇಳಿದ್ದನ್ನ ಕೇಳ್ಬೇಕಾಗಿದೆ ಅದಕ್ಕೆ ಅತ್ತೆ ಕಾಲ ಸೊಸೆಗೊಂದ್ ಕಾಲ ಅಂತಾರೇನೋ ಅದೇನೋ ನಿಮ್ ಹುಡುಗನತ್ರ ಮಾತಾಡ್ಕೊಳ್ಳಮ್ಮ ನನಗೆ ಕೆಲಸ ಆಯ್ತು ಅಲ್ಲ ಅಮ್ಮ ಇಷ್ಟೊಂದು ಎದ್ಕೋತಾರ ಆತ್ಗೆಗೆಗೆ ನಾನಂತೂ ಈ ತರ ಇರಲಿಲ್ಲ ಬಿಡು ಅವ್ರೇನು ಹುಲಿನ ಸಿಂಹನ ಎದ್ರು ಕಳಕೆ ಅಲ್ಲ ಅತ್ಗೆ ಏನು ಕೋಳಿ ಸಾಕಿದ ತಕ್ಷಣ ಇವ್ರಿಗೇನು ಎರಡು ಬರ್ತಾವ ನಮ್ಮಅಮ್ಮ ನೋಡು ಅವ್ಳು ಕೋಳಿ ಸಾಕಕ್ಕೆ ಹೋಗ್ತಾಳಂತೆ ಅಮ್ಮ ಅಡುಗೆ ಮಾಡ್ತಾರಂತೆ ಇದೇ ಚೆನ್ನಾಗಿದ್ಯಪ್ಪ ಅವಳ ಕೋಳಿ ತಾ ಕೋಳಿ ಸಾಕಿದ ತಕ್ಷಣ ಅವಾಗೆ ಕೋಟ್ಯಾಧಿಪತಿ ಆಗ್ಬಿಟ್ಲ ಅವಳಿಗೆ ಅಷ್ಟು ಜಂಬ ಬರಕ್ಕೆ ಏನಾದರೂ ಮಾಡ್ಕೊಳ್ಳಿ ನಾನಂತೂ ಈ ಮನೆ ಬಿಟ್ಟು ತೊಲಗ್ತೀನಿ ನನ್ಗೆ ಯಾಕೆ ಬೇಕು ಈ ಮನೆ ಸುದ್ದಿ ಮುಡ್ಗಂಗೆ ಮೆಸೇಜ್ ಹಾಕ್ತೀನಿ ಕಾಲ್ ಪಿಕ್ ಮಾಡ್ತೀಯೋ ಇಲ್ವೋ ಜೊತೆ ಮಾತಾಡ್ತೀಯೋ ಇಲ್ವೋ ಅಂತ ಸ್ಟಿಕ್ಟಾಗಿ ಒಂದು ಮೆಸೇಜ್ ಹಾಕ್ಬಿಡ್ತೀನಿ ಮಾತಾಡಿಸ್ಲಿಲ್ಲ ಅಂದರೆ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಇನ್ಮೇಲೆ ನಾನು ನಿನ್ನ ಜೊತೆ ಮಾತಾಡೋಲ್ಲ ಅಂತ ಮೆಸೇಜ್ ಹಾಕ್ತೀನಿ ನೋಡೋಣ ಅವ್ನ ರಿಪ್ಲೈ ಯಾವ ಥರ ಇರುತ್ತೆ ಅಂತ ಅವನಿಗೆ ನನಗೂ ಗೊತ್ತಾಗುತ್ತೆ ನನ್ನ ಮೇಲೆ ಅವ್ನಿಗೆ ಎಷ್ಟು ಪ್ರೀತಿ ಇದೆ ಅಂತ ಒಂದು ವೇಳೆ ವಾಟ್ಸಪ್ಪಿಗೂ ರಿಪ್ಲೈ ಮಾಡಲಿಲ್ಲ ಅಂದರೆ ನನಗೆ ಅವಾಗ ಅರ್ಥ ಆಗುತ್ತೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಸುಮ್ಮ ಸುಮ್ಮನೆ ನನ್ನ ಜೊತೆ ಇದ್ದಾನೆ ಅಂತ ಇದೇ ಕರೆಕ್ಟ್ ಸಮಯ ಫೋನ್ ಮಾಡೇ ಮಾಡ್ತಾನೆ ಯಾಕಂದರೆ ಅವನಿಗೂ ನಾನಂದರೆ ತುಂಬ ಇಷ್ಟ ಇಷ್ಟಪಟ್ಟೆ ಈ ಮದುವೆ ಇರೋದು ಹಾಗಾಗಿ ಸುಮ್ಮನೆ ನಾನು ಆಟಾಡಿಸ್ಬೇಕಂತ ಈ ಥರ ಮಾಡಿದ್ದಾನೆ ಮೆಸೇಜ್ ಹಾಕ್ತೀನಿ ನೋಡು ಇದಕ್ಕೆ ರಿಪ್ಲೈ ಬರಲಿಲ್ಲ ಅಂದರೆ ನಾನು ಇನ್ಯಾವತ್ತೂ ನಿನ್ನನ್ನು ಮಾತಾಡ್ಸಲ್ಲ ಅಂತ ಮೆಸೇಜ್ ಹಾಕ್ತೀನಿ ಅದನ್ನು ನೋಡಿ ಎಷ್ಟು ಫಾಸ್ಟಾಗಿ ರಿಪ್ಲೈ ಮಾಡ್ತಾನೆ ಅವನಂದರೆ ಕಾಲೇ ಮಾಡ್ತಾನೆ